ಜಾಗೃತ ಪುನೀತ್ ಅಭಿಮಾನಿ ಬಳಕದಿಂದ ಅದ್ಧೂರಿ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಮೊಟ್ಟ ಮೊದಲ ಅಪ್ಪು ಪುತ್ತಳಿ ಅನಾವರಣ ಕರ್ನಾಟಕ ರತ್ನ ಪುನೀತ್ ರಾಜಕುಮಾರ್ ಅವರ ಮೊದಲನೆಯ ಪುಣ್ಯ ಸ್ಮರಣೆ ಅಂಗವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಪುತ್ತಳಿ ಅನಾವರಣವನ್ನ ತಾಲ್ಲೂಕಿನ ಶ್ರೀರಾಮನಗರದಲ್ಲಿ ಶನಿವಾರದಂದು ಪುನೀತ್ ರಾಜಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನೆರವೇರಿಸಲಾಯಿತು ಪುನೀತ್ ರಾಜಕುಮಾರ್ ಪುತ್ತಳಿ ಉದ್ಘಾಟಿಸಿ ಮಾತನಾಡಿದ ಹೆಬ್ಬಾಳ ಮಠದ ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿ ಪುನೀತ್ ಅವರ ನಿಸ್ವಾರ್ಥ ಸೇವೆ ಸಂಸ್ಕಾರ ವಿಧೇಯತೆ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸು ಗೆದ್ದಿದ್ದಾರೆ ಅವರು ಜನಮಾನಸದಲ್ಲಿ ಸದಾ ನೆಲೆಸಿರುತ್ತಾರೆ ಎಂದರು ಅಪ್ಪು ವ್ಯಕ್ತಿತ್ವ ಅವರ ಜೀವನ ಎಲ್ಲರಿಗೂ ಮಾದರಿಯಾಗಿದೆ ಈ ನಿಟ್ಟಿನಲ್ಲಿ ಶ್ರೀರಾಮನಗರದ ಪುನೀತ್ ಅಭಿಮಾನಿ ಬಳಗ ಒಗ್ಗಟ್ಟಿನಿಂದ ಕೂಡಿ ಪುತ್ತಳಿ ಸ್ಥಾಪಿಸುವ ಶ್ಲಾಘನೀಯ ಕಾರ್ಯ ನಡೆದಿದೆ ಅಪ್ಪು ಆದರ್ಶಗಳನ್ನು ಅಳವಡಿಸಿಕೊಂಡು ಬಳಗದಿಂದ ಸಮಾಜಮುಖಿ ಸೇವೆಗಳು ನೆರವೇರಲಿ ಎಂದು ಆಶೀರ್ವಾದ ನೀಡಿದರು श्रीमंतर नम डॉक्टर राजकुमार ಶಾಂತಿ ಭಗವಂತರ ಆಶೀರ್ವಾದ ರಾಜಮಹಾರಾಜರು ಮಂತ್ರಿವರು ಮಂತ್ರಿವರು ನಮ್ಮಿಂದ ಸರಿಗೆಯನ್ನು ನಿಜವಾದ ಕಲೆಯನ್ನ ಬೆವರನ್ನು ಸುರಿಸಿ ತನ್ನದೇ ಆಗಿರತಕ್ಕಂತ ಜೀವನವನ್ನ ಗಂಧದ ಕಡ್ಡಿಯಂತೆ ಸುರಿಸಿ ಹಾಗಾಗಿ ಗಂಧದ ಕೊಡಿನಂತೆ ಸವದು ಸುಗಂಧ ಭರಿತವಾಗಿರತಕ್ಕಂತ ಕಾರ್ಯವನ್ನು ಮಾಡಿ ಹೋಗಿದ್ರೆ ಈ ಸುವಾಸನ ಕಾರ್ಯ ಒಳಗೆ ಈ ಅಪ್ಪ ಅಭಿಮಾನಿಗಳು ಆಗಲೇ ಹೇಳಿದ ಹಾಗೆ ಯಾರು ನಾವು ಸಂಬಂಧಿಕರಲ್ಲ ಬಂಧು ಬಾಂಧವ ಈ ವೇಳೆ ಕಾಂಗ್ರೆಸ್ ಮುಖಂಡ ರೆಡ್ಡಿ ಶ್ರೀನಿವಾಸ್ ಪ್ರಭಾಕರ್ ಸಿ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೊಹಮ್ಮದ್ ರಫಿ ಸಮಾಜ ಸೇವಕ ಜಿ ರಾಮಕೃಷ್ಣ ಗ್ರಾಮ ಪಂಚಾಯತ್ ಸದಸ್ಯ ಮೈಬೂಬ್ ಅಭಿಮಾನಿ ಬಳಗದ ಆಶೀರ್ವಾದಂ ಟೈಲರ್ ಸಾದಿಕ್ ಅಲಿ ಮಹೇಶ್ ರಾಠೋಡ್ ಟೀ ಶಾಪ್ ರವಿಕುಮಾರ್ ಡ್ರೈವರ್ ಮೊಹಮ್ಮದ್ ರಫಿ ಈರಣ್ಣ ಕನ್ನಡ ಸೈನ್ಯ ಶಿವರಾಜ್ ಹಾಗೂ ಇನ್ನಿತರರು ಇದ್ದರು